ಹಲೋ ಸ್ಟೂಡೆಂಟ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಪಿಕಾಮ್ ಫೋರ್ತ್ ಸೆಮಿಸ್ಟರ್ನಲ್ಲಿ ಬರುವಂತಹ ಪಾಠ ಕತ್ತರಿಸಿದ ನಾಲಿಗೆ ಅನ್ನೋ ಲೇಖನವನ್ನ ಕುರಿತು ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಮತ್ತೆ ಅದಕ್ಕೆ ಉತ್ತರವನ್ನ ಏನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಕತ್ತರಿಸಿದ ನಾಲಿಗೆ ಅನ್ನೋದು ನಿಮ್ಗೆ ಇರುವಂತಹ ಒಂದು ಲೇಖನ ಸೊ ಅದರ ಮೇಲೆ ಹತ್ತು ಅಂಕಕ್ಕೆ ಮೊದಲನೇ ಪ್ರಶ್ನೆ ಬರುತ್ತೆ ಸೊ ಹತ್ತು ಅಂಕಕ್ಕೆ ಕೇಳುವಂತಹ ಆ ಪ್ರಶ್ನೆಗೆ ಹದಿನೈದು ಪಾಯಿಂಟ್ ನೀವು ಉತ್ತರವನ್ನ ಬರಿಬೇಕಾಗುತ್ತೆ ಸೊ ಪ್ರಶ್ನೆ ಹೇಗಿರುತ್ತೆ ಕತ್ತರಿಸಿದ ನಾಲಿಗೆ ಕಥಾ ಸ್ವಾರಸ್ಯವನ್ನ ವಿವರಿಸಿರಿ ಅಂತ ಇರುತ್ತೆ ಕತ್ತರಿಸಿದ ನಾಲಿಗೆ ಅನ್ನೋದು ಒಂದು ಕಥಾ ಸಂಕಲನ ಅದರ ಸ್ವಾರಸ್ಯ ಅದರ ವಿವರಣೆಯನ್ನ ಅಂತ ಹತ್ತು ಅಂಕಕ್ಕೆ ಮೊದಲನೇ ಪ್ರಶ್ನೆ ನಿಮಗಿರುತ್ತೆ ಸೊ ಆ ಪ್ರಶ್ನೆಯನ್ನ ಕೇಳಿದಾಗ ನೀವು ಹದಿನೈದು ಪಾಯಿಂಟ್ ನ ಉತ್ತರವಾಗಿ ಬರಿಬೇಕಾಗುತ್ತೆ ಸೊ ಅದು ನಿಮಗೆ ಕೀ ಆನ್ಸರ್ಸ್ ಆಗಿರುತ್ತೆ ಯೂನಿವರ್ಸಿಟಿಯಲ್ಲಿ ಕನ್ಸಿಡರ್ ಮಾಡುವಂತ ಕೀ ಆನ್ಸರ್ಸ್ ಆಗಿರುತ್ತೆ ಸೊ ನಿಮ್ಗೆ ಏನು ಕ್ಲಾಸಸ್ ಬೇಕು ಎಲ್ಲಾ ಸಬ್ಜೆಕ್ಟ್ ಆನ್ಲೈನ್ ಕ್ಲಾಸು ನಮ್ಮಲ್ಲಿರುತ್ತೆ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಜಾಯಿನ್ ಆಗಬಹುದು ಎರಡನೇದು ನಮ್ಮ ಕಡೆ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ಇರುವಂತಹ ಸಬ್ಜೆಕ್ಟ್ ನ ಸೇರಿಸಿ ಒಂದೇ ಬುಕ್ ನ ಮಾಡಿರುವಂತಹ ನೋಟ್ಸ್ ಸಿಗುತ್ತೆ ಸೊ ಅದಕ್ಕೂ ಕೂಡ ನೀವು ನಮ್ಮ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದರ ಆನ್ಸರ್ ನೋಡೋಣ ಯಾವ ರೀತಿ ಬರೀಬೇಕಂತ ಸೊ ಕತ್ತರಿಸಿದ ನಾಲಿಗೆ ಅನ್ನೋದು ನಿಮಗಿರುವಂತಹ ಲೇಖನ ಸೊ ಆ ಪಾಠದಲ್ಲಿ ನೀವು ಪ್ರಶ್ನೆ ಬರುತ್ತೆ ಹತ್ತು ಅಂಕಕ್ಕೆ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಕತ್ತರಿಸಿದ ನಾಲಿಗೆ ಕಥಾ ಸ್ವಾರಸ್ಯವನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ ಸೊ ಆಗ ನೀವು ಬರಿಬೇಕಾಗಿರುವಂಥ ಹದಿನೈದು ಪಾಯಿಂಟ್ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಸೊ ಮೊದಲನೇ ಪಾಯಿಂಟ್ ಏನು ಬರೀಬೇಕಂದ್ರೆ ಇದು ಲೇಖನವೋ ಕಾದಂಬರಿಯೋ ಅಥವಾ ಕವನವೋ ಏನನ್ನೋದನ್ನ ಬರಿಬೇಕು ಮೊದಲನೇದು ಕತ್ತರಿಸಿದ ನಾಲಿಗೆ ಲೇಖನವು ಕಥಾ ಸಂಕಲನವಾಗಿದೆ ಅಂದ್ರೆ ಕಥೆಗಳನ್ನ ಒಗ್ಗೂಡಿಸಿ ಒಂದು ಪುಸ್ತಕವನ್ನ ಮಾಡಿರ್ತಾರೆ ಇದನ್ನ ಕಥಾ ಸಂಕಲನ ಅಂತ ಕರಿತೀವಿ ಬೇರೆ ಬೇರೆ ಕಥೆಗಳನ್ನ ಬರೆದು ಒಂದು ಪುಸ್ತಕದಲ್ಲಿ ರೂಪದಲ್ಲಿ ಅದನ್ನು ಹೊರಗಡೆ ತಗೊಂದಿರ್ತಾರೆ ಇದನ್ನ ಕಥಾ ಸಂಕಲನ ಅಂತ ಕರಿತೀವಿ ಕತ್ತರಿಸಿದ ನಾಲಿಗೆ ಲೇಖನವು ಕಥಾ ಸಂಕಲನವಾಗಿದೆ ಎರಡನೇ ಪಾಯಿಂಟ್ ಇದನ್ನು ಬರೆದವ್ರನ್ನ ಪರಿಚಯ ಮಾಡಬೇಕಾಗುತ್ತೆ ಪ್ರೊಫೆಸರ್ ವಾಯ್ ಎಂ ಅವರು ಬರೆದ ಕತ್ತರಿಸಿದ ನಾಲಿಗೆ ಕಥಾ ಸಂಕಲನದಿಂದ ಕತ್ತರಿಸಿದ ನಾಲಿಗೆ ಲೇಖನವನ್ನ ಆಯ್ದುಕೊಳ್ಳಲಾಗಿದೆ ನಿಮಗಿರುವಂತಹ ಲೇಖನದ ಹೆಸರು ಕಥಾ ಸಂಕಲನದ ಹೆಸರು ಎರಡು ಒಂದೇ ಆಗಿದೆ ಲೇಖನ ನಿಮಗೆ ಇಟ್ಟಿರೋದು ಕತ್ತರಿಸಿದ ನಾಲಿಗೆ ಅದರ ಮೂಲ ಪುಸ್ತಕದ ಹೆಸರು ಕೂಡ ಆಕರ ಗ್ರಂಥವೂ ಕೂಡ ಕತ್ತರಿಸಿದ ನಾಲಿಗೆನೆ ಸೊ ಕತ್ತರಿಸಿದ ನಾಲಿಗೆ ಎಂಬ ಆಕರ ಗ್ರಂಥದಿಂದ ಕತ್ತರಿಸಿದ ಅನ್ನು ಲೇಖನವನ್ನ ತೆಗೆದುಕೊಳ್ಳಲಾಗಿದೆ ಇದನ್ನು ಬರೆದವರು ಪ್ರೊಫೆಸರ್ ಎಂ ಭಜಂತ್ರಿ ಅವರು ಗೌರ್ಮೆಂಟ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಇರುವಂತಹ ಗೌರ್ಮೆಂಟ್ ಕಾಲೇಜಿನ ಈಗಿನ ಪ್ರೆಸೆಂಟ್ ಪ್ರೊಫೆಸರ್ ಇವರು ಮೂರನೇ ಪಾಯಿಂಟ್ ಅಸ್ಪರ್ಶತೆಯನ್ನು ಕಣ್ಣಿಗೆ ಕಟ್ಟುವಂತೆ ಈ ಲೇಖನದಲ್ಲಿ ವಿವರಿಸಲಾಗಿದೆ ಸೊ ಈ ಕಥೆಯಲ್ಲಿ ಏನಿದೆ ಅಂದ್ರೆ ಅಸ್ಪರ್ಶತೆ ಅಂದ್ರೆ ಈ ಕೆಳಜಾತಿ ಮೇಲ್ಜಾತಿ ಅನ್ನು ಭೇದ ಭಾವ ಏನಿದೆ ಸೊ ಅದನ್ನ ಮಾತ್ರ ಇದರಲ್ಲಿ ವಿವರಿಸಲಾಗಿದೆ ಅದನ್ನ ಕಣ್ಣಿಗೆ ಕಟ್ಟುವಂತೆ ಕಥೆ ರೂಪದಲ್ಲಿ ವಿವರಿಸಲಾಗಿದೆ ನಾಲ್ಕನೇ ಪಾಯಿಂಟ್ ಹಸಿವನ್ನು ತಾಳಲಾರದೆ ತೇಗ್ಯಾಳ ಊರಿನ ಕೇರಿಯ ರುದ್ರವನ ಮಗ ನಾಲ್ಕು ವರ್ಷದ ಕಲ್ಯ ಊರಿನ ಅರಳಿ ಕಟ್ಟೆ ಮೇಲಿನ ನಾಗಪ್ಪನ ಮೇಲೆ ಎರೆದಿದ್ದ ಹಾಲನ್ನು ನೆಕ್ಕಿಬಿಡುತ್ತಾನೆ ಸೊ ಹಸುವನ ತಡಿಲಾರದೆ ನಾಲ್ಕು ವರ್ಷದ ಮಗು ಕಲ್ಯಾ ಹೆಸರು ಅವನು ್ಯಾಳ ಗ್ರಾಮದ ಕೇರಿ ಅಂದ್ರೆ ಇಲ್ಲಿ ಕೆರಿ ಅಲ್ಲ ಕೇರಿ ಅಂದ್ರೆ ಕೆಳಜಾತಿ ಓಣಿಗೆ ಕೇರಿ ಅಂತ ಕರೀತಾರೆ ಸೊ ಕೆಳಜಾತಿಯ ಕೇರಿಯ ಅಲ್ಲಿ ವಾಸಿಸುವಂತಹ ರುದ್ರವನ ಮಗ ಕಲ್ಯ ಇವನೇನ್ ಮಾಡುತ್ತಾನೆ ಹಸಿವು ತಡಿಲಾರದೆ ಆ ಊರಿನ ಅರಳಿ ಕಟ್ಟೆ ಮೇಲೆ ಇದ್ದಂತಹ ನಾಗಪ್ಪನ ಮೂರ್ತಿ ಮೇಲೆ ಎರದಿದ್ದಂತಹ ಹಾಲನ್ನ ನೆಕ್ಕಿ ಬಿಡತಾನೆ ಕೇರಿಯಲ್ಲಿ ಇರುವುದು ಕೇವಲ ನಾಲ್ಕೈದು ಕೆಳಜಾತಿಯ ಕುಟುಂಬಗಳು ಅಂದ್ರೆ ಆ ಊರಿನೊಳಗಿದ್ದಂತಹ ಆ ಕೆಳಜಾತಿಯ ಓಣಿಯಲ್ಲಿ ಇದ್ದಂಥದ್ದು ಕೇವಲ ನಾಲ್ಕೈದು ಕೆಳಜಾತಿಯ ಮನೆಗಳಷ್ಟೇ ರುದ್ರವ ಏನೀಗ ಈ ಮಗು ಹಾಲನ್ನ ನೆಕ್ಕಿದೆ ಇವಳ ತಾಯಿ ಪಕ್ಕದೂರಿನ ಕರೆಪ್ಪನನ್ನ ಕರಪ್ಪನನ್ನ ಮದುವೆಯಾಗಿ ಇಲ್ಲಿಗೆ ಬಂದಿರ್ತಾಳೆ ನಾಲ್ಕನೇ ಕ್ಲಾಸಿನವರೆಗೆ ಇವಳು ಓದಿರ್ತಾಳೆ ಅಲ್ಲಿನ ಜನರಿಗೆ ಇವಳು ಮಾದರಿಯಾಗಿರ್ತಾಳೆ ಹದಿನೈದು ವರ್ಷಗಳ ನಂತರ ಇವರಿಗೆ ಒಂದು ಗಂಡು ಮಗು ಜನಿಸಿರುತ್ತೆ ಸೊ ಮೊದಲಿನ ಆರ್ ಪಾಯಿಂಟ್ ಏನೇನಂದ್ರೆ ಕತ್ತರಿಸಿದ ನಾಲಿಗೆ ಅನ್ನೋದು ಒಂದು ಕಥಾ ಸಂಕಲನ ಕತ್ತರಿಸಿದ ನಾಲಿಗೆ ಲೇಖನವನ್ನ ಕತ್ತರಿಸಿದ ನಾಲಿಗೆಯನ್ನು ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನ ಬರೆದವರು ಹುಬ್ಬಳ್ಳಿ ಜಿ ಎಫ್ ಜಿ ಸಿ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿರುವಂತಹ ಪ್ರೊಫೆಸರ್ ಆಗಿರುವಂಥ ವೈ ಎಂ ಭಜಂತ್ರಿ ಅವರು ಈ ಕತೆ ಏನನ್ನು ಹೇಳುತ್ತಂದ್ರೆ ಅಸ್ಪರ್ಶತೆ ಬಗ್ಗೆ ಅಂದರೆ ಮೇಲ್ಜಾತಿ ಕೆಳಜಾತಿಯಲ್ಲಿರುವಂತಹ ಭೇದ ಭಾವ ಸ್ಪರ್ಶ ಮಾಡಿಸ್ಕೊಳ್ಳಲಾರಂಥ ಮುಟ್ಟಿಸಿಕೊಳ್ಳಲಾರದಂತಹ ಸಂದರ್ಭವನ್ನ ಈ ಕತೆ ವಿವರಿಸುತ್ತೆ ಸೊ ಕಥೆಯ ಮೂಲ ವಸ್ತು ಏನಂದ್ರೆ ಹೊಟ್ಟೆ ಹಸಿವನ್ನ ತಾಳಲಾರದೆ ನಾಲ್ಕು ವರ್ಷದ ಮಗು ಕಲ್ಯಾ ಇದಿರೋದೆಲ್ಲಿ ತೇಗ್ಯಾಳ ಗ್ರಾಮದ ಕೇರಿನಲ್ಲಿ ನಲ್ಲಿ ವಾಸಿಸುವಂತಹ ರುದ್ರವನ ಮಗ ಅರಳಿಕಟ್ಟೆ ಆ ಊರಿನ ಅರಳಿಕಟ್ಟೆ ಮೇಲೆ ಒಂದು ನಾಗಪ್ಪನ ಮೂರ್ತಿ ಇರುತ್ತೆ ಸೊ ಅದರ ಮೇಲೆ ಹಾಲನ್ನು ಎರೆದಿರುತ್ತಾರೆ ಹಸಿವು ತಡಿಲಾರದೆ ಆ ಹಾಲನ್ನ ನೆಕ್ಕಿ ಬಿಡುತ್ತೆ ಇದನ್ನ ನೀವು ಇಂಟ್ರೊಡಕ್ಷನ್ ಬರೆದು ಈಗ ಹಿಂದಿನಿಂದ ಬರಬೇಕಾಗುತ್ತೆ ಸ್ಟೋರಿ ಏನಂತ ಅಲ್ಲಿಂದ ತರಬೇಕಾಗುತ್ತೆ ಸೊ ಆ ಊರಿನ ಕೇರಿ ಒಳಗಿರುವಂತಹ ಕೆಳಜಾತಿ ಒಳಗಿರುವಂತಹ ಕುಟುಂಬಗಳು ಬರೀ ನಾಲ್ಕೈದಷ್ಟೇ ಈ ರುದ್ರವ ಎಲ್ಲಿಂದ ಬಂದವಳು ಅಂದ್ರೆ ಪಕ್ಕದ ಊರಿನಿಂದ ಬಂದವಳು ಕರೆಪ್ಪ ಅನ್ನೋ ವ್ಯಕ್ತಿನ ಮದುವೆಯಾಗಿ ಬಂದಿರ್ತಾಳೆ ಇವಳು ನಾಲ್ಕನೇ ಕ್ಲಾಸಿನವರೆಗೆ ಅವ್ ಆಗಿನ ಟೈಮ್ನೊಳಗೆ ಓದಿರ್ತಾಳೆ ಆದ್ರಿಂದ ಇವಳು ಎಲ್ಲರಿಗೂ ಮಾದರಿಯಾಗಿ ತನ್ನ ಜೀವನವನ್ನ ನಡೆಸ್ತಿರ್ತಾಳೆ ಹದಿನೈದು ವರ್ಷ ನಂತರ ಒಂದು ಗಂಡು ಮಗು ಆಗಿರುತ್ತೆ ಅದೇ ಆ ಮಗು ನೆಕ್ಸ್ಟ್ ಪಾಯಿಂಟ್ ಆರ್ ಪಾಯಿಂಟ್ ಆಯ್ತು ಒಟ್ಟು ಹದಿನೈದು ಪಾಯಿಂಟ್ ಬರೆದ್ರೆ ಮಾತ್ರ ನಿಮ್ಗೆ ಪೂರ್ತಿ ಅಂಕ ಸಿಗುತ್ತೆ ಏಳನೇ ಪಾಯಿಂಟು ಇವಳ ಎದೆ ಹಾಲು ನಿಂತಿತ್ತು ಮನೆಯಲ್ಲಿ ಹಾಲಿಗೆ ಹೈನು ಇರಲಿಲ್ಲ ಹಾಲು ಕಲ್ಲಪ್ಪನ ಬದುಕಿನಲ್ಲಿ ಕನಸಾಗಿತ್ತು ಈ ಹಾಲನ್ನ ಆ ಮಗು ಏನ್ ನೆಕ್ಕಿತ್ತು ಅಂತ ಮೊದಲು ಬರೆದಿದೀವಿ ಅದರ ಹಿಂದಿನ ಸಂದರ್ಭ ಏನಂದ್ರೆ ಆ ತಾಯಿ ಏನು ನಾಲ್ಕು ವರ್ಷದ ಮಗು ಏನು ಹಾಲು ಬಯಸ್ತಾ ಇದೆ ಆ ತಾಯಿ ಎದೆ ಹಾಲು ನಿಂತಿದೆ ಅವಳ ಮನೆಯಲ್ಲಿ ಯಾವುದೇ ಹೈನ್ ಇಲ್ಲ ಹಾಲಿಗೋಸ್ಕರ ಸೊ ಹಾಲು ಅದಕ್ಕೆ ಸಿಗೋದೇ ಅಪರೂಪ ಅದೊಂದು ಕನಸಿದ್ದಂತೆ ಸೊ ಆ ಹಾಲನ್ನು ನೋಡುತ್ತೆ ಅದರ ಮನಸ್ಸು ತಡೆಯೋದಿಲ್ಲ ಅದನ್ನ ಬಿಡುತ್ತೆ ಊರಲ್ಲೆಲ್ಲ ಪಂಚಮಿ ಸಡಗರ ಇತ್ತು ಎಲ್ಲರ ಮನೆ ಮುಂದೆ ಜೋಕಾಲಿ ಹೊಸ ಬಟ್ಟೆ ಧರಿಸಿ ಅನೇಕ ರೀತಿಯ ಬಂಗಾರದ ಒಡವೆಗಳನ್ನ ಹೆಣ್ಣು ಮಕ್ಕಳು ಹಾಕಿಕೊಂಡು ಕುಲಕಿತರಾಗುವಂತಿದ್ದರು ಬಂಗಾರದ ಬೆಟ್ಟಗಳಂತೆ ಕಾಣುತ್ತಿದ್ದರು ತುಂಬಾ ವೈಯಾರದಿಂದ ನಡೆದಾಡುತ್ತಿದ್ದರು ಕೆರೆಯ ಮುಂದಿನ ಅರಳಿ ಕಟ್ಟಿ ಮೇಲಿನ ನಾಗಪ್ಪನಿಗೆ ಹಾಲು ನೈವೇದ್ಯ ಮಾಡಿದರು ಕಲ್ಲಪ್ಪ ತಾಯಿಂದ ಹೇಗೋ ತಪ್ಪಿಸಿಕೊಂಡು ಬಂದು ಹಸಿವು ತಾಳಲಾರದೆ ಕಲ್ಲಿನ ನಾಗರ ಮೇಲಿನ ಹಾಲನ್ನು ಬಿಡುತ್ತಾನೆ ಇದು ಸಂದರ್ಭ ಊರೊಳಗೆ ಪಂಚಮಿ ಸಂದರ್ ನಡಿ ಹಬ್ಬ ನಡಿತಾ ಇರುತ್ತೆ ಅಲ್ಲಿರುವಂತಹ ಎಲ್ಲಾ ಹೆಣ್ಮಕ್ಳು ಅಹ್ ಒಳ್ಳೆ ಒಡವೆಗಳನ್ನ ತೊಡ್ಕೊಂಡು ಅಹ್ ಹೊಸ ಬಟ್ಟೆನ ಧರಿಸಿ ಜೋಕಾಲಿ ಆಡ್ತಾ ಸಂಭ್ರಮವನ್ನ ಆಚರಿಸ್ತಾ ಇರ್ತಾರೆ ಈ ಕೆಳಜಾತಿಯ ಮಗು ಏನಿದೆ ಇದು ತನ್ನ ತಾಯಿಯಿಂದ ಹೇಗೋ ತಪ್ಪಿಸಿಕೊಂಡು ಬಂದು ಆ ಅರಳಿ ಕಟ್ಟೆ ದೇವರ ಮೇಲೆ ಇರುವಂತಹ ಪಂಚಮಿಗೋಸ್ಕರ ನೆರೆದಿರುವಂತಹ ಹಾಲನ್ನ ಕಲ್ಲಿನ ನಾಗರ ಹಾವಿನ ಮೇಲೆ ಎರೆದಂತಹ ಹಾಲನ್ನ ನೆಕ್ಕಿ ಬಿಡುತ್ತೆ ಇದನ್ನ ಪೈಲ್ವಾನನ ಹೆಂಡತಿ ಸರಸವ ನೋಡಿರ್ತಾಳೆ ಎಲ್ಲರನ್ನು ಕರೆದು ಪಂಚಾಯ್ತಿ ಕೂಡಿಸುತ್ತಾರೆ ಎಲ್ಲರೂ ಸೇರಿ ನೆಕ್ಕಿದ ಹಾಲಿನ ಅಹ್ ನೆಕ್ಕಿದ ಪ ತಪ್ಪಿಗೆ ನಾಲಿಗೆ ಕತ್ತರಿಸ್ಬೇಕಂತ ನಿರ್ಧರಿಸ್ತಾರೆ ಅಂದ್ರೆ ಪೈಲ್ವಾನನ ಹೆಂಡತಿ ಸರಸವ ಇದನ್ನ ಮೊದಲ ಬಾರಿಗೆ ನೋಡೋದು ಆಗ ಎಲ್ಲರನ್ನ ಕೂಡಿಸ್ತಾಳೆ ಕರೆದು ಸೊ ಏನು ಏನ್ ಮಾಡ್ತಾರಂದ್ರೆ ಈ ಮಗುವಿನ ಹಾಲನ್ನ ನೆಕ್ಕಿದ ತಪ್ಪಿಗೆ ಅದರ ನಾಲಿಗೆನ ಕತ್ತರಿಸುವುದಾಗಿ ನಿರ್ಧರಿಸ್ತಾರೆ ಹಾಗೆ ಕತ್ತರಿಸಿ ಬಿಡ್ತಾರೆ ಮಗು ಕಣ್ಣು ಮೇಲೆ ಮಾಡಿ ಬಿದ್ದಿತ್ತು ನಾಲಿಗೆ ಪಕ್ಕದಲ್ಲೇ ಕಪ್ಪೆಯಂತೆ ಜಿಗದಾಡುತ್ತಿತ್ತು ಪೂಜಾರಿ ಪಾರಪ್ಪ ಮೈಲಿಗೆಗೆ ಸರಿಯಾದ ಶಿಕ್ಷೆ ಎನ್ನುತ್ತಾನೆ ಸೊ ಇದಿಷ್ಟು ಪಾಯಿಂಟ್ಸ್ ಹತ್ತು ಪಾಯಿಂಟ್ ಕಂಪ್ಲೀಟ್ ಆದಂತೆ ಸೊ ಏನು ಆ ಮಗು ಹಾಲನ್ನು ಏಕೆ ನೆಕ್ತಂದ್ರೆ ಎರಡು ಕಾರಣ ಒಂದು ತಾಯಿ ಎದೆ ಹಾಲು ನಿಂತಿದೆ ಮನೆಯಲ್ಲಿ ಹಾಲಿಗೆ ಹೈನಿಲ್ಲ ಹಾಲು ಅನ್ನೋದು ಮಗುವಿನ ಕನಸಾಗಿದೆ ನಾಲ್ಕು ವರ್ಷದ ಮಗು ಹಾಲೇ ಅದಕ್ಕೆ ಆಸೆ ಆ ವರ್ಷ ಆ ದಿನ ಏನು ಮಗು ಹಾಲು ನೆಕ್ತಲ್ಲ ಆವತ್ತಿನ ದಿನ ಪಂಚಮಿ ಇರುತ್ತೆ ಜನ ಎಲ್ಲ ವಿಜೃಂಭಣೆಯಿಂದ ಮೇಲ್ಜಾತಿ ಜನ ಎಲ್ಲ ವಿಜೃಂಭಣೆಯಿಂದ ಹಾಲನ್ನ ನಾಗಪ್ಪನಿಗೆ ಏರಿತಿರ್ತಾರೆ ಆ ಊರಿನ ಅರಳಿ ಕಟ್ಟಿ ಮೇಲೆ ಇರುವಂತ ನಾಗಪ್ಪನಿಗೆ ಪಂಚಮಿ ಸಂಭ್ರಮಾಚರಣೆಯೊಂದಿಗೆ ಹಾಲನ್ನು ನೆರೆದಿರ್ತಾಳೆ ಅದನ್ನು ನೋಡಿ ಹಸಿವು ತಡಿಲಾರದೇ ಆ ಮಗು ಹಾಲನ್ನ ನೆಕ್ಕಿಬಿಡುತ್ತೆ ಸೊ ನೆಕ್ಕಿದ್ದನ್ನು ಮೊದಲಿಗೆ ನೋಡಿದವರು ಯಾರಂದ್ರೆ ಆ ಪೈಲ್ವಾನನ ಹೆಂಡತಿ ಸರಸವ್ವ ಅವಳು ನೋಡಿದ ತಕ್ಷಣನೇ ಊರನ್ನೆಲ್ಲ ಮಂದಿಯನ್ನು ಸೇರಿಸಿ ಪಂಚಾಯಿತಿ ಕರೆದು ಆ ಮಗುವಿನ ನಾಲಿಗೆನ ಕತ್ತರಿಸ್ಬೇಕಂತ ನಿರ್ಧರಿಸ್ತಾರೆ ಹಾಗೆ ಕತ್ತರಿಸಿನೇ ಬಿಡುತ್ತಾರೆ ಕತ್ತರಿಸಿದ ತಕ್ಷಣ ಆ ಮಗು ತನ್ನ ಕಣ್ಣನ್ನ ಗುಡ್ಡನ ಮೇಲೆ ಮಾಡಿ ಕೆಳಗೆ ಬೀಳುತ್ತೆ ಪಕ್ಕದಲ್ಲಿ ಆ ನಾಲಿಗೆ ಕಪ್ಪೆಯಂತೆ ಜಿಗದಾಡಕ್ಕೆ ಪ್ರಾರಂಭಿಸುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಈ ವಿಷಯವನ್ನ ಬಾಜುಮನಿ ಬಸಣ್ಣ ಬಂದು ತಿಳಿಸುತ್ತಾನೆ ಅಂದ್ರೆ ಮೊದಲು ಮಗು ತಾಯಿನ ತಪ್ಪಿಸ್ಕೊಂಡು ಬಂದು ಈ ಕೆಲಸ ಮಾಡಿದೆ ಆಲ್ರೆಡಿ ಪಂಚಾಯತಿ ಮುಂದೆ ಆ ಮಗುನ ನಾಲಗಿನ್ ಕತ್ತರಿಸಿ ಬಿಟ್ಟಿದ್ದಾರೆ ಈ ವಿಷಯ ಬಾಜುಮನಿ ಬಸಣ್ಣನಿಂದ ಆಕೀಗ ತಿಳಿಯುತ್ತೆ ತಾಯಿಗೆ ಸೊ ಬಸಣ್ಣನ ಎದಿ ಮೇಲಿನ ಅಂಗಿ ಹಿಡಿದು ರುದ್ರವ್ವ ಎಳೆದಾಡಿ ಕೇಳುತ್ತಾಳೆ ತನ್ನ ಮಗ ಊರಿನ ಪಂಚಾಯಿತಿ ಎದುರಿನ ಬಯಲಿನಲ್ಲಿ ಬಿದ್ದಿರುವುದನ್ನು ತಿಳಿದು ತನ್ನ ಉದರ ಸಂಕಟವನ್ನೆಲ್ಲ ಹೊರಹಾಕುತ್ತಾಳೆ ಈ ವಿಷಯವನ್ನ ಬಾಜುಮನಿ ಬಸಣ್ಣ ಬಂದವಳಿಗೆ ಅವಳಿಗೆ ತಿಳಿಸ್ತಾನೆ ಆಗ ಅವಳ ಹೊಟ್ಟೆ ಒಳಗಿರುವಂತಹ ಎಲ್ಲ ಸಂಕಟ ಹೊರಗೆ ಬರುತ್ತೆ ಅವರ ಕೈಗೆ ನಾಗರ ಕಡಿಯಲ್ಲಿ ಅವರ ಹೆಣವನ್ನ ಕುಣಿಯಲ್ಲಿ ಇಟ್ಟು ಕುಣಿಯಲ್ಲಿ ಅಳುತ್ತಾ ಬೈಯುತ್ತಾ ಬಡಿದುಕೊಳ್ಳುತ್ತಾ ಮಣ್ಣು ತೂರುತ್ತಾ ಓಡುತ್ತಾ ಹೋಗುತ್ತಾಳೆ ಅವಳು ಯಾವ ರೀತಿ ಆ ಮಗುನ ಹೋಗಿ ತಲುಪ್ತಾಳೆ ಅನ್ನೋದು ಈ ಇದು ಹಿಂದಿನ ಪಾಯಿಂಟ್ ಬರೀಬೇಕಾಗತ್ತೆ ಸೊ ಈ ವಿಷಯವನ್ನ ತಾಯಿಗೆ ತಿಳಿಸ್ತವರು ಬಸಣ್ಣ ಅದನ್ನ ತಿಳಿಸಿದ ನಂತರನೇ ಅಕಿ ಅವಳು ಅವನ ಎದೆಯಂಗಿ ಹಿಡಿದು ಯಾಕೆ ಈ ರೀತಿ ಮಾಡಿದ್ರು ನನ್ನ ಮಗು ಯಾಕೆ ಈ ರೀತಿ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಾಳೆ ಸೊ ಇದೆಲ್ಲ ತಿಳಿದ ನಂತರ ತನ್ನ ಉದರದೊಳಗಿರೋ ತನ್ನ ಹೊಟ್ಟೆ ಒಳಗಿನ ಸಂಕಟವನ್ನೆಲ್ಲ ಹಾಕ್ತಾಳೆ ಅವರ ಕೈಗೆ ನಾಗರ ಕಡಿಯಲ್ಲಿ ಅಂತ ಶಾಪ ಶಾಪಿಸ್ತಾಳೆ ಹೆಣವನ್ನ ಕುಣಿಯಲ್ಲಿಟ್ಟು ಅಂದ್ರೆ ಆ ಹೆಣವನ್ನಿಟ್ಟು ಕುಣಿಯಲಿ ಅಂತ ಶಾಪ ಶಾಪ ಹಾಕ್ತಾಳೆ ಅಳುತ್ತಾ ಬಯ್ಯುತ್ತಾ ಬಡಿದುಕೊಳ್ಳುತ್ತಾ ಮಣ್ಣು ತೂರುತ್ತಾ ಓಡುತ್ತಾ ಹೋಗುತ್ತಾಳೆ ಅಲ್ಲಿ ಹೋದ ನಂತರ ಏನಾಗುತ್ತೆ ಹಲ್ಲಿ ಬಾಲದಂತೆ ನಾಲಿಗೆ ಜಿಗ್ದಾಡ್ತಾ ಇರತ್ತೆ ಕೂಸಿನ ಬಾಯಿಂದ ರಕ್ತ ಬಸಿತಾ ಇರುತ್ತೆ ಮೈಯೆಲ್ಲ ರಕ್ತ ಸೋರಿ ಇರುತ್ತೆ ಆ ಏನು ಡೊಂಬರ ಸರ್ಕಸ್ ಇರುತ್ತಲ್ಲ ಆ ರೀತಿ ನಾಲಿಗೆ ಎದ್ದೆದ್ದು ಬೀಳುತ್ತಿರುತ್ತೆ ಎಲ್ಲರೂ ಅದನ್ನು ನಿಂತು ಮೋಜು ನೋಡ್ತಾ ಇರುತ್ತಾರೆ ಅಲ್ಲಿ ಸಂದರ್ಭ ಬರೀಬೇಕು ಈಗ ತಾಯಿ ಬಂದಳು ಬಂದಾಗ ಅಲ್ಲಿ ಏನಿತ್ತಂದ್ರೆ ಐದು ರೀತಿ ಪಾಯಿಂಟ್ ನಡೆಯುತ್ತೆ ಆ ನಾಲಿಗೆ ಹಲ್ಲಿಯಂತೆ ಜಿಗ್ದಾಡ್ತಾ ಇರುತ್ತೆ ಆ ನಾಲಿಗೆ ಡೊಂಬರ ಸರ್ಕಸ್ನಂತೆ ಎದ್ದೆದ್ದು ಬೀಳುತ್ತಾ ಇರುತ್ತೆ ಬಾಯಿ ತುಂಬ ರಕ್ತ ತುಂಬಿರುತ್ತೆ ಮೈಯೆಲ್ಲ ರಕ್ತ ಆಗಿರುತ್ತೆ ಅಲ್ಲಿನ ಜನ ಇದನ್ನ ಮೋಜಿನ ರೀತಿ ನೋಡ್ತಾ ಇರುತ್ತಾರೆ ಅಂಗಡಿ ಪರಪ್ಪ ತನ್ನ ಶ್ರೀಮಂತಿಕೆ ಅಹಂಕಾರದಿಂದ ಕೇರಿ ಜನರು ಊರು ಕೇರಿ ಎಂಬ ಊರು ಕೇರಿ ಒಂದು ಮಾಡಿಬಿಟ್ಟಿದ್ದಾರೆ ಅವರಿಗೆ ಸೊಕ್ಕು ಬಾಳು ಬಂದಿದೆ ಮಡಿ ಮೈಲಿಗೆಯನ್ನು ಮರೆತಿದ್ದಾರೆ ಅವರಿಗೆ ತಾವು ಮಾಡಿದ್ದೇ ಆಟವಾಗಿದೆ ಒಂದೊಂದು ದೊಡ್ಡ ಪಾಠ ಅವರಿಗೆ ಕಲಿಸಬೇಕಾಗಿದೆ ಕಲಿಸಲಾಗಿದೆ ಎನ್ನುತ್ತಾನೆ ಅಂಗಡಿ ಪರಪ್ಪ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಅಲ್ಲೇ ಆ ಪಂಚಾಯಿತಿ ಬಯಲಿನೊಳಗೆ ಏನು ಮಗುನಕಿ ತಾಯಿ ನೋಡ್ತಾ ಇದ್ದಾಳೆ ಆಗ ತನ್ನ ಶ್ರೀಮಂತಿಕೆ ಅಹಂಕಾರದಿಂದ ಏನು ಹೇಳ್ತಾನೆ ತಾ ಮಾಡಿದ್ದು ತಪ್ಪು ಅಂತ ಒಪ್ಕೊಳ್ಳೋ ಬದಲಿ ಕೇರಿ ಜನರಿಗೆ ಬೈತಾನೆ ಊರು ಕೆರಿನ ಇವರೆಲ್ಲ ಒಂದು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಕೆಳಜಾತಿಯವರು ಮೇಲುಜಾತಿ ಎಲ್ಲ ಒಂದು ಮಾಡಿಬಿಟ್ಟಿದ್ದಾರೆ ಇವ್ರಿಗೆ ಸೊಕ್ಕು ಬಾಳ ಬಂದಿದೆ ಅಂದ್ರೆ ಕೆಳಜಾತಿಯವ್ರಿಗೆ ಸೊಕ್ಕು ಬಾಳ ಬಂದಿದೆ ಇವರಿಗೆ ಮಡಿ ಮೈಲಿಗೆ ಅನ್ನೋದೇ ಇಲ್ದಂಗ ಆಗಿಬಿಟ್ಟಿದೆ ಮರ್ತು ಬಿಟ್ಟಿದ್ದಾರೆ ಆ ತಾವು ಮಾಡಿದ್ದೆ ಆಟ ಅಂತ ಈ ಕೆಳಜಾತಿಯವ್ರು ತಿಳ್ಕೊಂಡಿದ್ದಾರೆ ಅಂತ ಶಪಿಸ್ತಾನೆ ಇವ್ರಿಗೊಂದ್ ದೊಡ್ಡ ಪಾಠ ಕಲಿಸ್ಬೇಕಾಗಿತ್ತು ಇವತ್ತು ಕಲಿಸಿದ್ವಿ ಅಂತ ಹೇಳ್ತಾನೆ ಇನ್ನು ಕೊನೆಯದಾಗಿ ಆ ಮಗುವನ್ನು ಎತ್ಕೊಂಡ್ ಬರ್ತಾಳೆ ಅದರ ಬಗ್ಗೆ ಬರಿಬೇಕಾಗುತ್ತೆ ನಾಲಿಗೆಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಮಗುವನ್ನು ಉಡಿಯಲ್ಲಿ ಹಾಕಿಕೊಂಡು ಬಂದು ಗಂಗಾಳದಲ್ಲಿ ನೀರು ಹಾಕಿ ನಾಲಿಗೆಯನ್ನು ತೇಲಿ ಬಿಡುತ್ತಾಳೆ ಗಂಗಾಳದ ನೀರು ಉಕ್ಕಿ ಹರಿಯುತ್ತೆ ಯಾ ಎದರಿಂದ ಉಕ್ಕಿ ಹರಿತ ಅಂದ್ರೆ ಕಣ್ಣೀರಿನಿಂದ ಉಕ್ಕಿ ಹರಿಯುತ್ತೆ ಅಲ್ಲಿರುವಂತ ಕೇರಿ ಜನರ ಕಣ್ಣೀರಿನಿಂದ ಆ ಪಾತ್ರೆ ಅಂದ್ರೆ ಅವಳೇನ್ ಬಿಟ್ಟಿರ್ತಾಳಲ್ಲ ಆ ಗಂಗಾಳ ಉಕ್ಕಿ ಹರಿಯುತ್ತೆ ಅಮೃತ ಬಳ್ಳಿಯ ಕಷಾಯ ಕೂಡಿಸಿ ಎಬ್ಬಿಸ್ತಾರೆ ಕಣ್ಣು ತೆರೆದು ಕಲ್ಯ ಆಟಿಕೆ ಎಂದು ತಿಳಿದು ತನ್ನ ನಾಲಿಗೆನೇ ತೆಗೆದುಕೊಂಡು ಆಟವಾಡ್ತಾನೆ ಸೊ ಆ ನಾಲಿಗೆ ಈಗ ಅಲ್ಲಿಂದ ಕರ್ಕೊಂಡ್ ಬರ್ತಾಳೆ ನಾಲಿಗೆಯನ್ನು ಸೆರಗಿನಲ್ಲಿ ಕಟ್ಕೊಂಡು ಮಗುವನ್ನ ಉಡುಗೆ ಹಾಕೊಂಡು ಬರ್ತಾಳೆ ಬಂದು ಆ ಗಂಗಾಳದೊಳಗೆ ಆ ನಾಲಿಗೆಯನ್ನ ತೇಲಿ ಬಿಡ್ತಾಳೆ ಅವನಿಗೆ ಕಷಾಯವನ್ನು ಕೂಡಿಸ್ತಾರೆ ಆ ಅಮೃತ ಬಳ್ಳಿಯ ಕಷಾಯ ಕುಡಿದ ನಂತರ ಆ ಮಗು ಕಣ್ಣು ಬಿಟ್ಟು ನೋಡಿದಾಗ ತನ್ನ ನಾಲಿಗೆನೆ ಒಂದು ಆಟಿಕೆ ವಸ್ತು ಮಾಡಿ ಅದನ್ನ ತಗೊಂಡು ಆಟ ಪ್ರಾರಂಭಿಸುತ್ತೆ ಅವನ ಕೈಯಿಂದಲೇ ಅದನ್ನ ಆ ಆ ಊರಿನ ಗ್ರಾಮ ದೇವತೆ ಮುಂದೆ ಸಮಾಧಿ ಮಾಡಿಸ್ತಾರೆ ಮುಂದೆ ಆತ ಮೂಕನಾಗಿಯೇ ಬದುಕುತ್ತಾನೆ ಸೊ ಏನಿದೆ ಈ ಹದಿನೈದು ಪಾಯಿಂಟ್ ನೀವು ಆನ್ಸರ್ ಬರೆದ್ರೆ ಪೂರ್ತಿ ಹತ್ತು ಅಂಕಗಳು ಸಿಗುತ್ತೆ ಸೊ ನಿಮಗೆ ಎರಡು ಅಂಕಕ್ಕೆ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಎಲ್ಲ ಸಬ್ಜೆಕ್ಟ್ಗೆ ಯಾವ ಪ್ರಶ್ನೆಗಳು ಬರುತ್ತೆ ಕೆ ಸ್ಟಡಿ ಯಾವುದು ಇರುತ್ತೆ ಇದೆಲ್ಲ ನ ಎಲ್ಲ ಸಬ್ಜೆಕ್ಟ್ಗೆ ಒಂದೇ ಬುಕ್ ಮೂಲಕ ನಾವು ಸೆಕೆಂಡ್ ಸಮ್ ಫೋರ್ತ್ ಸಮ್ ಫಸ್ಟ್ ಥರ್ಡ್ ಎಲ್ಲ ಬುಕ್ಗಳು ನಮ್ಮಲ್ಲಿ ದೊರೆಯುತ್ತೆ ಸೊ ಕೆಳಗಡೆ ಕೊಟ್ಟಿರುವಂಥ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟಿರುವಂಥ ಪುಸ್ತಕದಲ್ಲಿನೇ ಪ್ರತಿಯೊಂದು ಪ್ರಶ್ನೆ ಬರುತ್ತೆ ಅನ್ನೆಸೆ ಅನ್ನೆಸೆಸಿಟಿ ಯಾವುದೇ ಡೀಟೇಲ್ಸ್ನ ಇಟ್ಟಿರೋದಿಲ್ಲ ಕೇವಲ ನಿಮಗೆ ಸಿಲೆಬಸ್ಗೆ ಏನು ಬೇಕು ನಿಮ್ಮ ಪೇ ಎಕ್ಸಾಮ್ಗೆ ಏನು ಬೇಕು ಅವುಗಳನ್ನಷ್ಟೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಪ್ರಶ್ನೆ ಪತ್ರಿಕೆಗಳನ್ನು ಇದರಲ್ಲಿ ಸಾಲ್ವ್ ಮಾಡಿದ್ದೀವಿ ಮತ್ತು ಎಲ್ಲ ಸಬ್ಜೆಕ್ಟಿನ ನೋಟ್ಸ್ ಬರೆದಿದ್ದೀವಿ ಹಾಗೂ ಎಲ್ಲ ಸಬ್ಜೆಕ್ಟಿಗೆ ಪ್ರಶ್ನೋತ್ತರಗಳನ್ನು ಒಂದೇ ಕಡೆ ಲಿಸ್ಟ್ ಮಾಡಿದ್ದೀವಿ ಸೊ ಇದ್ರ ಮೂಲಕ ವಿತ್ ಆನ್ಸರ್ಸ್ ಎಲ್ಲದಕ್ಕೂ ಕಂಪ್ಲೀಟಾಗಿ ನೋಟ್ಸ್ ಇದೆ ಸೊ ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ನೋಟ್ಸನ್ನು ಪಡ್ಕೋಬೋದು ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು